ವಿಜೇಂದ್ರ ರಾಜ್ಯಾಧ್ಯಕ್ಷರಾಗುತ್ತಿದ್ದಂತೆ ಹೆಬ್ಬಾರ್ ಯೂಟರ್ನ್, ನಾ ಕಾಂಗ್ರೆಸ್ ಸೇರೋದಾಗಿ ಹೇಳೇ ಇಲ್ಲ ಅಂದ ಬಿಜೆಪಿ ಶಾಸಕ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ರಾಜಕೀಯದಲ್ಲಿ ಯಾವಾಗ, ಎಲ್ಲಿ, ಯಾಕೆ, ಹೇಗೆ, ಹೆಂಗೆ, ಯಾರಿಂದ, ಏತಕ್ಕಾಗಿ ಏನು ಬದಲಾವಣೆ ಆಗುತ್ತೆ, ಡಿಸಿಷನ್ಗಳು ಗೊತ್ತೇ ಆಗಲ್ಲ. ಬಿಜೆಪಿಲಿ ಸ್ಥಳೀಯ ನಾಯಕರುಗಳು ನನಗೆ ಸರಿಯಾಗಿ ರೆಸ್ಪೆಕ್ಟ್ ಕೊಡಲ್ಲ. ಉತ್ತರ ಕನ್ನಡ ಶಿರಸಿ ಭಾಗ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರಸಿ ಭಾಗದಲ್ಲಿ ಎಲ್ಲ ನನಗೆ ಬೇಕಾಬಿಟ್ಟು ನಡೆಸ್ಕೋತಾರೆ, ಶಿರಸಿ ಸಿದ್ದಾಪುರ ಕಡೆಯೆಲ್ಲ ಅಂದ್ಬಿಟ್ಟು ಒಂದಷ್ಟು ಜನ ಸ್ಥಳೀಯ ಬಿಜೆಪಿ ನಾಯಕರುಗಳ ಮೇಲೆ ಆರೋಪಗಳನ್ನು ಮಾಡಿ ಅವ್ರುಗಳನ್ನ ಅವ್ರವ್ರ ಪೋಸ್ಟಿಂದ ತೆಗೆಸಾಕಿ ನಾನು ಬಿಜೆಪಿಲಿ ಇರ್ಬೇಕಾದ್ರೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೆಲ್ಲ ಹೇಳಿದಂಥ ಶಿವರಾಮ್ ಹೆಬ್ಬಾರ್ ಅವರು ಇದೀಗ ಏಕಾಏಕಿ ಯೂಟರ್ನ್, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಯ್ತಿದ್ದಂಗೆ. ಕಾಂಗ್ರೆಸ್ಗೆ ಹೋಯ್ತೀನಿ ನಾನೆಲ್ಲೂ ಹೇಳೇ ಇಲ್ಲ. ನೀವು ಹೇಳಿದ್ರಿ ಅಂತ ಯಾರು ಹೇಳಿದ್ರು? ನೀವು ಹೇಳಿಲ್ಲ, ಎಸ್ ಟಿ ಸೋಮಶೇಖರ್ ಅವರು ಹೇಳಿಲ್ಲ. ಆದ್ರೆ ನಡೀತಿರೋ ವಾತಾವರಣ ನೋಡಿದ್ರೆ ಗೊತ್ತಾಯ್ತಿತ್ತು. ಆದರೆ ಎಸ್ ಟಿ ಸೋಮಶೇಖರ್ ಅವರು ಕೂಡ, ಎಸ್ ಟಿ ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಸೇರಿದಂಥ ಒಂದಷ್ಟು ಜನ ತಮ್ಮ ನಿರ್ಧಾರವನ್ನು ಬದಲಿಸೋ ರೀತಿಯಲ್ಲಿದ್ದಾರೆ. ಅವರುಗಳಿಗೆ ಬೇಕಾಗಿತ್ತು ಯಡಿಯೂರಪ್ಪ ನಾಯಕತ್ವ. ಇದೀಗ ಯಡಿಯೂರಪ್ಪ ನಾಯಕತ್ವ ಮೇಲುಗೈ ಆಗಿದೆ, ಯಡಿಯೂರಪ್ಪ ಅವ್ರ ಕೈ ಮೇಲಾಗಿದೆ, ಯಡಿಯೂರಪ್ಪ ಅವ್ರ ಮಗನೇ ರಾಜ್ಯಾಧ್ಯಕ್ಷ. ಹೀಗಾಗಿ ನಾನು ಲೀಡರ್ ಆಧಾರಿತ ರಾಜಕಾರಣಿಯಲ್ಲ, ಶಿವರಾಮ್ ಹೆಬ್ಬಾರ್ ಅವರು ಹೇಳಿರೋದು, ಜನಗಳ ಬೆಂಬಲಿತ ರಾಜಕಾರಣಿ. ಪಕ್ಷದಲ್ಲಿ ನನ್ನ ನಿರ್ಲಕ್ಷ್ಯ ಎಂದಿಗೂ ಆಗಿಲ್ಲ. ಬಿಜೆಪಿ ಪಕ್ಷದಲ್ಲಿ ತನ್ನ ನಿರ್ಲಕ್ಷ್ಯ ಯಾವತ್ತಿಗೂ ಆಗಿಲ್ಲ ಅಂತ ಶಿವರಾಮ್ ಹೆಬ್ಬಾರ್ ಅವರೇ ಹೇಳಿರೋದು. ಇದಕ್ಕೆ ಮುಂಚೆ ಅವ್ರು ಏನು ಹೇಳಿದ್ರು ಯೋಚನೆ ಮಾಡ್ಕೊಳ್ಳಿ, ಇಲ್ಲ ಸಿಗುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಸರ್ಚ್ ಮಾಡಿದ್ರೆ. ನನ್ನನ್ನು ಯಾರು ನಿರ್ಲಕ್ಷ್ಯ ಮಾಡಿದ್ರೆ ಅದು ಜನರು ಮಾತ್ರ ಅಂತ ಶಿವರಾಮ್ ಹೆಬ್ಬಾರ್ ಮಾಜಿ ಸಚಿವರು ಹೇಳೋರೆ, ಮಾರ್ಮಿಕವಾಗಿ ಹೇಳೋರೆ. ನಾನು ಲೀಡರ್ ಆಧಾರಿತ ರಾಜಕಾರಣಿ ಅಲ್ಲ, ನಾನು ಜನಗಳ ಬೆಂಬಲಿತ ರಾಜಕಾರಣಿ. ಪಕ್ಷದಲ್ಲಿ ನನ್ನ ನಿರ್ಲಕ್ಷ್ಯ ಎಂದಿಗೂ ಆಗಿಲ್ಲ, ಜನ ಮಾತ್ರ ನನ್ನನ್ನು ನಿರ್ಲಕ್ಷ್ಯ ಮಾಡೋಕ್ಕೆ ಸಾಧ್ಯ ಅಂತ ಶಾಸಕ ಶಿವರಾಮ್ ಹೆಬ್ಬಾರ್ ಮಾರ್ಮಿಕವಾಗಿ ಹೇಳಿದ್ದಾರೆ. ಶಿರಸಿಲಿ ಮಾತನಾಡಿದವರು, ನಾನು ಕಾಂಗ್ರೆಸ್ಗೆ ಸೇರ್ತೀನಿ ಅಂತ ಮಾಧ್ಯಮಗಳಲ್ಲಿ ಬರ್ತಾನೆ ಐತೆ, ನಾನೆಲ್ಲೂ ಹೇಳಿಲ್ಲ, ನಾನು ಕಾಂಗ್ರೆಸ್ ಸೇರೋದಾಗ ಹೇಳಿಲ್ಲ, ನಾನು ಕಾಂಗ್ರೆಸ್ ಸೇರ್ತೀನಿ ಈಗ ಬಿಜೆಪಿ ಬಿಡ್ತೀನಿ ಅಂತೆಲ್ಲ ಮಾಧ್ಯಮಗಳಲ್ಲಿ ಬರ್ತಿದೆ. ಯಲ್ಲಾಪುರ ಕ್ಷೇತ್ರದ ಉಪಚುನಾವಣೆ ನಡೆಯಲಿದೆ ಅಂತ ಎಲ್ಲ ಹೇಳ್ತಾವ್ರೆ, ಅಂಥವೇನೂ ಆಗಲ್ಲ, ಯಾವ ಕಾರಣಕ್ಕೂ ನಾನು ಪಕ್ಷ ಬಿಡಲ್ಲ, ನಾನು ಆ ರೀತಿ ಹೇಳೇ ಇಲ್ಲ. ಇದು ಶಿವರಾಮ್ ಹೆಬ್ಬಾರ್ ಅವರು ಹೇಳಿರೋಂಥ ಮಾತು. ಅಲ್ಲಿಗೆ ಪರಿಸ್ಥಿತಿಗಳು ಹೆಂಗೆಲ್ಲ ಬದಲಾಯ್ತವೆ, ಆಡಿರೋ ಮಾತುಗಳನ್ನ ಹೆಂಗೆಲ್ಲ ಇಲ್ಲ ಅನ್ನಬೇಕು, ಅಥವಾ ಆಡಿರೋ ಮಾತನ್ನು ಹೇಗೆಲ್ಲ ತಪ್ಪಾಗಿ ಸಮರ್ಥಿಸ್ಕೊಳ್ಬೇಕು, ಅಥವಾ ಪರೋಕ್ಷವಾಗಿ ಯಾಕೆ ಮಾತಾಡ್ತಾರೆ, ನೆಕ್ಸ್ಟ್ ವಾದ ಮಾಡ್ಬೋದಲ್ಲ, ನಾನು ಹಂಗೆ ಹೇಳೇ ಇಲ್ಲ, ನಾನು ಹೇಳಿದ್ದು ಹಿಂಗೆ ಅಂತ. ಶಿವರಾಮ್ ಹೆಬ್ಬಾರ್ ಅವರ ಈ ಹಿಂದಿನ ಒಂದು 2-3 ತಿಂಗಳ ಹಿಂದಿನ ಮಾತುಗಳನ್ನ ಕೇಳ್ತಾವ್ರೆ, ಗೊತ್ತಾಗುತ್ತೆ ಅವ್ರು ನಿರ್ಧಾರ ಏನಂತ. ಅವರೆಲ್ಲೂ ಹೇಳಿಲ್ಲ ಕಾಂಗ್ರೆಸ್ಗೆ ಹೋಯ್ತೀನಿ ಅಂತ, ಆದ್ರೆ ಅವ್ರ ಮಾತಲ್ಲಿ ಸ್ಪಷ್ಟವಾಗ್ತಿತ್ತು, ಪರೋಕ್ಷವಾಗಿ ಗೊತ್ತಾಗ್ತಿತ್ತು. ಆದ್ರೀಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ತಿದ್ದಂಗೆ ಯೂ ಟರ್ನ್ ಹೊಡೆದವರೇ ಶಿವರಾಮ್ ಹೆಬ್ಬಾರ್. ಅಲ್ಲಿಗೆ ಬಿಜೆಪಿಯಲ್ಲಿ ಸಾಕಷ್ಟು ನಾಯಕರುಗಳು ಬಿಜೆಪಿ ಬಿಡೋ ನಿರ್ಧಾರವನ್ನು ಯಡಿಯೂರಪ್ಪನವರಿಗಾಗಿ, ವಿಜೇಂದ್ರ ಅವರಿಗಾಗಿ, ವಿಜೇಂದ್ರ ಅವ್ರ ಸಲುವಾಗಿ ಬದಲಾಯಿಸಿದ್ದಾರೆ ಅನ್ನೋ ಲೆಕ್ಕಾಚಾರಗಳು ಕೇಳಬರ್ತಾ ಇದೆ. ಇದು ಆಪರೇಷನ್ ಹಸ್ತದ ಲೆಕ್ಕಾಚಾರದಲ್ಲಿದ್ದ ಕಾಂಗ್ರೆಸ್ಗೆ ಮುಳುವಾಗುತ್ತಾ, ಏ ಹೋದ್ರು ಅಲ್ಲಿ ಬಿಡ್ರಿ, ಬಂದರು ಅಂದು, ಹೋದ್ರು ಅಂದು, ಹೋದ್ರು ಅಂದು ಅಂತ ಕಾಂಗ್ರೆಸ್ ಆರಾಮಾಗಿರುತ್ತಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.